ನಮಸ್ಕಾರ, ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್. ಕೊರೋನಾ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ನವರು ಸಂಜೆಯ ಉಪಹಾರ ನೀಡುವ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾರೆ. ಕ್ಷೇತ್ರದ ಶಾಸಕ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಇಂದು ಕೆಲವರಿಗೆ ಉಪಹಾರದ ಪ್ಯಾಕೆಟ್ಗಳನ್ನು ವಿತರಿಸಿದರು. ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ಅವರು ಮಾಡುತ್ತಿರುವ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿದ್ದು, ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಸೇವೆ ಮಾಡುತ್ತಿರುವುದು ಅಭಿನಂದನೀಯ ಎಂದು ಸೋಮಶೇಖರ್ ಹೇಳಿದರು. ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಎನ್ ಸತ್ಯನಾರಾಯಣ, ಪ್ರಧಾನ ಕಾರ್ಯದರ್ಶಿ ಬಿಟಿ ಶ್ರೀನಿವಾಸಮೂರ್ತಿ, ಖಜಾಂಚಿ ಹರೀಶ್ ಕುಮಾರ್, ಉಪಾಧ್ಯಕ್ಷ ಮಂಜುನಾಥ್, ಸಂಘಟನಾ ಕಾರ್ಯದರ್ಶಿ ಕೆಆರ್ ಸುಧೀರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಸವೇಶ್ವರ ನಗರ ಬಾಬಾ ಸಾಹೇಬರ ಪಾಳ್ಯದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬಿಸಿ ಊಟ ನೀಡುವುದನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯವಾಗದ ಕಾರಣ ಆ ಪೋಷಕರಿಗೆ ಅಕ್ಕಿ ದಿನಸಿಯನ್ನು ನೀಡುವ ಮೂಲಕ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳುವಂತೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಕ್ಷೇತ್ರದ ಶಾಸಕ ಹಾಗೂ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ತಿಳಿಸಿದರು. ಅವರು ಇಂದು ಬಾಬಾ ಸಾಹೇಬರ ಪಾಳ್ಯದಲ್ಲಿ ಬಿಸಿ ಊಟದ ಬದಲಿಗೆ ಅಕ್ಕಿ ವಿತರಿಸಿ ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಬಿಬಿಎಂಪಿ ಸದಸ್ಯ ವಿ ವಿ ಸತ್ಯನಾರಾಯಣ, ಮುಖಂಡರಾದ ರವಿ ರಬ್ಬಣ್ಣ, ಕೆಆರ್ ಮೂರ್ತಿ, ಹರೀಶ್ ಕುಮಾರ್, ಜಿ ವಿ ಸುರೇಶ್, ಸಂತೋಷ್ ಯಾದವ್, ರಾ ಆಂಜನಪ್ಪ, ನಾಗರಾಜ್, ಅನಿಲ್ ಚಳಗೇರಿ ಉಪಸ್ಥಿತರಿದ್ದರು. ಯಶವಂತಪುರ ಕ್ಷೇತ್ರ ಹಾಗೂ ಇಡೀ ರಾಜ್ಯದ ವ್ಯವಸ್ಥೆ ಕುರಿತಂತೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಶಾಸಕರು ಹಾಗೂ ಸಹಕಾರ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರು ಈ ರೀತಿ ವಿವರಿಸಿದರು. ಯಶವಂತಪುರ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಯಾರಿಗೆ ಬಿಪಿಎಲ್ ಎಪಿಎಲ್ ಇಲ್ಲ ಅಂಥವ್ರಿಗೆ ಅಕ್ಕಿಯ ಪ್ಯಾಕೆಟ್ ಕೊಡ್ತಕ್ಕಂಥದ್ದನ್ನ 5 ವಾರ್ಡ್ ಕೂಡ ಮಾಡ್ತಾ ಇದ್ದೇವೆ. ಸರ್ಕಾರದವರು ಮಕ್ಕಳಿಗೆ ಏನು ಬಿಸಿ ಊಟ ಕೊಡ್ತಾ ಇದ್ರು, ಅದ್ರ ಬದಲು ಅಕ್ಕಿ ಬೇಳೆ 21 ದಿವಸಕ್ಕೆ ಅದನ್ನು ಬಿಸಿ ಊಟದ ಬದಲು ಅಕ್ಕಿ ಮತ್ತು ಬೇಳೆ ಎಲ್ಲ ಕೊಡ್ತಾ ಇದ್ದಾರೆ. ಇವತ್ತು ಚಾಲು ಮಾಡಿದ್ದೀವಿ. ಆಮೇಲೆ ಬಿ ಪಿ ಎಲ್ ಕಾರ್ಡ್ ನಮಗೂ ಕೂಡ ಎಂಟೈರ್ ಕಾನ್ಸ್ಟಿಟ್ಯೂಯನ್ಸಿ 5-5 ಕೆಜಿ 2 ತಿಂಗಳಿಗೆ 1 ಕೆಜಿ ಉಚಿತವಾಗಿ ಗೋಧಿ ಅದು ಉಚಿತವಾಗಿ ಕೊಡ್ತಕ್ಕಂಥ ಸಿಸ್ಟಮ್. ನಂದು ಕಾರ್ಮಿಕರು ಕಾರ್ಮಿಕ ಇಲಾಖೆಯಿಂದ ಊಟ ಇಲ್ಲಿರ್ತಕ್ಕಂಥವ್ರಿಗೆ ಊಟದ ವ್ಯವಸ್ಥೆ ಮಧ್ಯಾಹ್ನ ಸಾಯಂಕಾಲ, ಆಮೇಲೆ ದಿನಸಿ ಪ್ಯಾಕೆಟ್ ಕೂಡ 750 ರೂಪಾಯಿ 1 ಪ್ಯಾಕೆಟ್ 1 ಕೆಜಿ ಅಕ್ಕಿ ಗೋಧಿ ಎಲ್ಲ ಅದನ್ನು ಕೂಡ ಕಾನ್ಸ್ಟಿಟ್ಯೂಯನ್ಸಿಲಿ ಹಂಚಿದ್ದಾರೆ. ಬಟ್ ದಾನಿಗಳು ಬೇರೆ ಬೇರೆಯವರು ಎಲ್ಲ ಥರದ ವ್ಯವಸ್ಥೆಯನ್ನು ಯಾರಿಗೂ ಊಟ ಇಲ್ಲದೆ ಇರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ. ಸರ್ಕಾರನು ಕೂಡ ಹಾಲು ಉಚಿತವಾಗಿ 1/2 ಲೀಟ್ರು ಹಾಲು ಕೊಡ್ತಕ್ಕಂಥದ್ದನ್ನು ಕೂಡ ಏನೇನು ವ್ಯವಸ್ಥೆ ಬೇಕೋ ಸರ್ಕಾರದಿಂದ ಅದೆಲ್ಲವನ್ನು ದಾನಿಗಳು ಇದೆಲ್ಲ ಕೂಡ ವ್ಯವಸ್ಥಿತವಾಗಿ ನಡೀತಾರೆ. ಎಲ್ಲ ಎ ಪಿ ಎಂ ಸಿಗಳಿಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಸಾಕಷ್ಟು ದಿನಸಿ ಇದೆ, ತರಕಾರಿ ಇದೆ, ಅದನ್ನು ವ್ಯವಸ್ಥಿತವಾಗಿ ಡಿಸ್ಟ್ರಿಬ್ಯೂಷನ್ಗೆ ಆಗ್ತಾ ಇರಲಿಲ್ಲ. ಈಗ ಎಂಟೈರ್ ಬೆಂಗಳೂರಲ್ಲಿ ಕಲ್ಲಂಗಡಿ ಹಣ್ಣು ಇರ್ಬೋದು, ಕರ್ಬೂಜ ಇರ್ಬೋದು, ಅಲ್ಲಲ್ಲೇ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಈಗ ಮಾಡಿದ್ದೀವಿ. ತರಕಾರಿ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದೀವಿ, 3-4 ಕಡೆ. ಒಂದೇ ಕಡೆ ಬೇಡ ಅಂತೇಳಿ, ಸೋಷಿಯಲ್ ಡಿಸ್ಟೆನ್ಸ್ ಆಗೋದಿಲ್ಲ ಅಂತೇಳಿ ಬೇರೆ ಬೇರೆ ಕಡೆ ಮಾಡ್ತಾಯಿದ್ದೀವಿ. ಯಾರು ರೈತರು ಬೆಳೆದಂಥ ಹಣ್ಣು ತರಕಾರಿಗಳು ಸರಿಯಾಗಿ ಸೇಲ್ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾರ್ಕೆಟ್ನ ವ್ಯವಸ್ಥೆ ಮಾಡಿದ್ದೀವಿ. ಅದರಿಂದ ಇನ್ನೂ ಬೇಕಾದಷ್ಟು ಸ್ಟಾಕ್ ಇದೆ, ದಿನಸಿ ಇರ್ಬೋದು, ಅಕ್ಕಿ ಇರ್ಬೋದು, ಗೋಧಿ, ರಾಗಿ, ಎಣ್ಣೆ, ಅಂದರೆ ಬೇಕಾದಷ್ಟು ಎ ಪಿ ಎಂ ಸಿಯಲ್ಲಿ ಸ್ಟಾಕ್ ಇದೆ, ಯಾರಿಗೂ ಏನೂ ಕೂಡ ತೊಂದರೆ ಇಲ್ಲ. ಅಂದರೆ ರೈತ ಬೆಳೆದಂಥ ಹಣ್ಣು ತರಕಾರಿನ ಎಲ್ಲಿ ಬೇಕಾದರೂ ಮಾರ್ಬೋದು. ಅಪ್ಪಾಂಕ್ನವರು ಮಸ್ಟ್ ಅಂಡ್ ಶುಡ್ ಮಾರಲೇಬೇಕು, 24x7 ಅನ್ನೋ ಥರದಲ್ಲಿ ಅದನ್ನ ವ್ಯವಸ್ಥೆ ಮಾಡಿದ್ದೀವಿ. ಅದರಿಂದ ತರಕಾರಿ ಹಣ್ಣು ಇದಕ್ಕೆ ಯಾರಿಗೂ ಏನು ಕೊರತೆ ಇಲ್ಲ. ಅಲ್ಲಿ ಬೆಳೆದಂಥ ದ್ರಾಕ್ಷಿ ಸೇಲ್ ಆಗಲ್ಲ ಅಂತಿದ್ರು, 3-4 ದಿವಸದಿಂದ ಮಾರ್ಕೆಟ್ ಜಾಸ್ತಿ ಮಾಡಿದ್ದೀವಿ, ಎಲ್ಲ ಕಡೆ ಸೇಲ್ ಆಗ್ತಾ ಇದೆ. ಏನು ಬೆಳೆದಂಥ ರೈತರದ್ದು ಏನಿದೆ ಎಲ್ಲ ಸಫಿಷಿಯೆಂಟಿಗೆ ಹೋಗ್ತಾ ಇದೆ. ಯಾರು ನಾನು ರೈತ, ನಾನು ಬೆಳೆದಿದ್ದೀನಿ, ಮಾರ್ಕೆಟ್ ಆಗ್ತಾ ಇಲ್ಲ, ಸೇಲ್ ಆಗ್ತಾ ಇಲ್ಲ ಅಂತಕ್ಕಂಥ ಭಾವನೆ ಎಲ್ಲೂ ಬರಬಾರ್ದು ಅಂತೇಳಿ ಯಾಕಂದ್ರೆ ವ್ಯವಸ್ಥಿತವಾಗಿ ಮಾರ್ಕೆಟ್ನ ಅವ್ರಿಗೆ ಮಾಡಿಕೊಡ್ತಾ ಇದ್ದೀವಿ. Thank you.